ವೀಕ್ಷಕರೇ, ಉಡುಪಿ ಜಿಲ್ಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಡೈಜಿವರ್ಲ್ಡ್ ವಾಹಿನಿ ಉಡುಪಿ ಇವರು ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಪುತ್ತೂರು ಉಡುಪಿ, ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ಮತ್ತು ಸೇಂಟ್ ಸಿಸಿಲೀಸ್ ಹೈಸ್ಕೂಲ್ ಉಡುಪಿ ಇವರ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳೇ, ನಿಮಗೆ ಹಾರ್ದಿಕ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸೈಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಪುತ್ತೂರು ಉಡುಪಿಯಿಂದ ಪ್ರತೀಕ್ಷಾ, ಶ್ರೀಶಾ ಹಾಗೂ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳದಿಂದ ಭವೇಶ್, ಶರಣ್ ಮತ್ತು ಸೇಂಟ್ ಸಿಸಿಲೀಸ್ ಹೈಸ್ಕೂಲ್ ಉಡುಪಿಯಿಂದ ಶಶಾಂಕ್ ಮತ್ತು ಜಿಷ್ಣು. ಹಾರ್ದಿಕ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕಾರ್ಯಕ್ರಮ ಅಥವಾ ಈ ಸ್ಪರ್ಧೆಯು 8 ಸುತ್ತುಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಸುತ್ತಿನಲ್ಲಿಯೂ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿರುತ್ತೆ. ಒಂದು ಸುತ್ತಿನಲ್ಲಿ ಒಂದು ಪ್ರಶ್ನೆಯನ್ನು ಒಂದು ತಂಡಕ್ಕೆ ಕೇಳುವಾಗ ಅವರ ಸಮಯ 15 ಸೆಕೆಂಡುಗಳ ಕಾಲಾವಕಾಶ. ಅವರು ಉತ್ತರಿಸದೆ ಬಿಟ್ಟರೆ ಎರಡನೆಯ ತಂಡಕ್ಕೆ ಅದೇ ಪ್ರಶ್ನೆ, ಆದರೆ ಅವರ ಕಾಲಾವಕಾಶ 10 ಸೆಕೆಂಡುಗಳು. ಅವರು ಉತ್ತರಿಸದೆ ಮುಂದಿನ ತಂಡಕ್ಕೆ ಬಿಟ್ಟುಕೊಟ್ಟರೆ ಮುಂದಿನ ತಂಡದ ಕಾಲಾವಕಾಶ 5 ಸೆಕೆಂಡುಗಳು. ನಿಮಗೆ ಅಲ್ಲಿ ಪ್ರಶ್ನೆಗಳ ಆಯ್ಕೆಯ ಲಿಸ್ಟನ್ನು ಕೊಡಲಾಗಿದೆ. ನಿಮ್ಮ ಆಯ್ಕೆಯ ಪ್ರಶ್ನೆಯನ್ನು ನೀವು ಕೇಳಬಹುದು. ಹಾಗಾದರೆ ಮುಂದಿನ ಅಂದರೆ ಪ್ರಥಮ ಸ್ತುತಿಗೆ ಹೋಗೋಣವೇ. ಮೊದಲನೆಯ ಸುತ್ತು ಕರ್ನಾಟಕ, ನಾಡು ನುಡಿ ಸಂಸ್ಕೃತಿ ಮತ್ತು ಭಾಷೆ. ಇದರಲ್ಲಿರುವ ಪ್ರಶ್ನೆಗಳು 4. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶನ್ 3 ದಯವಿಟ್ಟು ಸರ್ಕಲ್ ಮಾಡಿಕೊಳ್ಳಿ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ಹಂಸ. ತಪ್ಪಾದ ಉತ್ತರ. ಪ್ರಶ್ನೆ ತಂಡ ಬಿಗೆ ಹೋಗಿದೆ. ನಿಮ್ಮ ಸಮಯ ಇದೀಗ ಶುರು. ಇಂಡಿಯನ್ ಹಾರ್ನ್ಬಿಲ್. ತಪ್ಪಾದ ಉತ್ತರ. ಪ್ರಶ್ನೆ ಸಿ ತಂಡಕ್ಕೆ. ನಿಮ್ಮ ಸಮಯ ಇದೀಗ ಶುರು. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಪಕ್ಷಿ. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಎರಡನೆಯ ಪ್ರಶ್ನೆ ತಂಡ ಬಿಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶನ್ 1. ವಿಧಾನಸೌಧದ ಪ್ರವೇಶ ದ್ವಾರದಲ್ಲಿ ಎಂಟ್ರೆನ್ಸ್ನಲ್ಲಿ ಕನ್ನಡದಲ್ಲಿ ಏನೆಂದು ಬರೆಯಲಾಗಿದೆ? ನಿಮ್ಮ ಸಮಯ ಶುರು. ಪಾಸ್. ಅದೇ ಪ್ರಶ್ನೆ ತಂಡ ಸಿಗೆ ಹೋಗ್ತಾ ಇದೆ. ತಂಡ ಸಿ, ನಿಮ್ಮ ಸಮಯ ಈಗ ಶುರು. ಸತ್ಯಮೇವ ಜಯತೆ. ತಪ್ಪಾದ ಉತ್ತರ. ಅದೇ ಪ್ರಶ್ನೆ ತಂಡ ಎಗೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ನಾಡಗೀತೆ. ತಪ್ಪು. ಸರಿಯಾದ ಉತ್ತರ ಸರಕಾರದ ಕೆಲಸ, ದೇವರ ಕೆಲಸ. ಮುಂದಿನ ಪ್ರಶ್ನೆ, ಮೂರನೆಯ ಪ್ರಶ್ನೆ. ಅದು ಕೇಳುವ ಹೊತ್ತು ಈಗ ತಂಡ ಸಿ ನಿಮ್ಮದು. ಪ್ರಶ್ನೆಯ ಆಯ್ಕೆ ಏನು? 4. ಕರ್ನಾಟಕದ ಉದ್ದನೆಯ ನದಿ ಯಾವುದು? ಲಾಂಗೆಸ್ಟ್ ರಿವರ್. ನಿಮ್ಮ ಸಮಯ ಈಗ ಶುರು. ಕಾವೇರಿ. ತಪ್ಪಾದ ಉತ್ತರ. ಪ್ರಶ್ನೆ ತಂಡ ಎಗೆ. ನಿಮ್ಮ ಸಮಯ ಶುರುವಾಗಿದೆ. ತುಂಗಭದ್ರಾ. ತಪ್ಪಾದ ಉತ್ತರ. ಮುಂದಿನ ಪ್ರಶ್ನೆಗೆ ಅಂದರೆ ಮುಂದಿನ ಆನ್ಸರ್ ಹೇಳುವಂಥ ಚಾಯ್ಸ್ ಇದೆ ತಂಡ ಬಿಗೆ. ನಿಮ್ಮ ಸಮಯ ಶುರುವಾಗಿದೆ. ಕೃಷ್ಣ. ಸರಿಯಾದ ಉತ್ತರ ಕೃಷ್ಣ. ತಂಡ ಬಿಗೆ
ಒಂದು ಅಂಕ. ಇಲ್ಲಿಗೆ ಮೊದಲನೆಯ ಸುತ್ತು ಕರ್ನಾಟಕ ನಾಡು ನುಡಿ ಸಂಸ್ಕೃತ ಭಾಷೆ ಮುಗಿಯಿತು. ಮುಂದಿನ ಸುತ್ತಿಗಾಗಿ ಸಿದ್ಧರಾಗೋಣ. ಎರಡನೆಯ ಸುತ್ತು ವಿಜ್ಞಾನದ ಸುತ್ತು. ವಿಜ್ಞಾನವಿಲ್ಲದೆ ಮನುಷ್ಯನಿಲ್ಲ. ಚಿಕ್ಕ ಸೂಜಿಯಿಂದ ಹಿಡಿದು ದೊಡ್ಡ ವಿಮಾನದ ತನಕ ನಮ್ಮ ದೈನಂದಿನ ಜೀವನದಲ್ಲಿ ವಿಜ್ಞಾನವು ಹಾಸುಹೊಕ್ಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ನಿಮಗೀಗ. ಎರಡನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿಗೆ, ನಿಮ್ಮ ಪ್ರಶ್ನೆಯ ಆಯ್ಕೆ ಯಾವುದು? ಎರಡು. ಕ್ವೆಶನ್ ನಂಬರ್ ಟೂ. ಇನ್ನೂರ ಎಪ್ಪತ್ತು 270 ಮೂಳೆಗಳ ಜೊತೆ ನೀವು ಹುಟ್ಟಿದರೂ ಪ್ರಾಯ ಪ್ರಬುದ್ಧರಾದಾಗ ನಿಮ್ಮ ದೇಹದಲ್ಲಿ ಎಷ್ಟು ಮೂಳೆಗಳು ಉಳಿದಿರುತ್ತವೆ? ನಿಮ್ಮ ಸಮಯ ಶುರು. ತಪ್ಪಾದ ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರು. 206 ಇಸ್ ದ ರೈಟ್ ಆನ್ಸರ್. ತಂಡ ಬಿ, ತಂಡ ಸಿಗೆ ಎರಡು ಅಂಕಗಳು. ತಂಡ ಸಿಗೆ ಮುಂದಿನ ಪ್ರಶ್ನೆಯ ಆಯ್ಕೆ. ನಿಮ್ಮ ಪ್ರಶ್ನೆಯ ಆಯ್ಕೆ ಯಾವುದು? ಕ್ವೆಶನ್ ನಂಬರ್ ಒನ್. ನಿಮ್ಮ ತೂಕ, ನಿಮ್ಮ ವೆಯ್ಟ್ ಇಲ್ಲಿ 100 kg ಇದ್ದರೆ ಚಂದ್ರನಲ್ಲಿ ನೀವು ಎಷ್ಟು ತೂಗುತ್ತೀರಿ? ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ತಪ್ಪಾದ ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ತಪ್ಪಾದ ಉತ್ತರ. ಸರಿಯಾದ ಉತ್ತರ 16.5, 16.5 kg ಮಾತ್ರ ತೂಗ್ತೀರಿ ನೀವು. ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ. ಎರಡನೆಯ ಸುತ್ತಿನ ಕೊನೆಯ ಪ್ರಶ್ನೆ ತಂಡ ಎ ನಿಮಗೆ. ಯಾವ ಪ್ರಶ್ನೆಯನ್ನು ಕೇಳಬಯಸ್ತೀರಿ? ಕ್ವೆಶನ್ ತ್ರೀ. ಸರಿಯಾಗಿ ಕೇಳಿ. ಈ ಹಣ್ಣಿನಲ್ಲಿರುವ ಪೊಟ್ಯಾಸಿಯಂನ ಕಾರಣ ಅದು ರೇಡಿಯೋ ಆಕ್ಟಿವ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ರೇಡಿಯೋ ಆಕ್ಟಿವ್ ದೇಹಕ್ಕೆ ಮಾರಕ. ಆದರೆ 1 crore 1 crore ಹಣ್ಣುಗಳನ್ನು ತಿಂದರೆ ಮಾತ್ರ ನೀವು ತಕ್ಷಣ ಸಾಯ್ತೀರಿ. ನಾನು ಯಾವ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೇನೆ? ನಿಮ್ಮ ಸಮಯ ಶುರುವಾಗಿದೆ. ಪಾಸ್. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಆನಿಯನ್. ತಪ್ಪಾದ ಉತ್ತರ. ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಬನಾನಾ. ರೈಟ್ ಆನ್ಸರ್ ಬನಾನಾ, ಬಾಳೆಹಣ್ಣು. ತಂಡ ಸಿ, ನಿಮಗೆ ಒಂದು ಅಂಕ. ಇಲ್ಲಿಗೆ ರೌಂಡ್ ಎರಡು, ಎರಡನೆಯ ಸುತ್ತು ಮುಗಿಯುತ್ತದೆ. ಇದೀಗ ನಡೆದ ಎರಡು ಸುತ್ತುಗಳ ಅಂಕ ಈ ರೀತಿ ಇದೆ. ತಂಡ ಎ 0, ತಂಡ ಬಿ 1, ತಂಡ ಸಿ 3. ಮುಂದಿನ ಸುತ್ತು ಮೂರನೆಯ ಸುತ್ತು. ಇಂದಿನ ಬಿಸಿ ಬಿಸಿ ಸುದ್ದಿ ಅಥವಾ ಪ್ರಚಲಿತ ವಿದ್ಯಮಾನವೆಂದರೆ ರಾಜಕೀಯ. ಅದರ ಬಗ್ಗೆ ಆಸಕ್ತಿ ಇರದವರು ಬಹಳ ವಿರಳ. ಹಾಗಾಗಿ ಮುಂದಿನ ಸುತ್ತು ರಾಜಕೀಯದ ಸುತ್ತು. ಮೂರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ಮೂರನೆಯ ತಂಡಕ್ಕೆ. ತಂಡ ಸಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶನ್ ನಂಬರ್ 4. ಕರ್ನಾಟಕದ ಗೃಹ ಮಂತ್ರಿ ಯಾರು? ನಿಮ್ಮ ಸಮಯ ಈಗ ಶುರು. ಬಿ
ತಂಡ ಎ, ನಿಮ್ಮ ಸಮಯ ಈಗ ಶುರು. ಪರಮೇಶ್ವರ್. ಅಸಮಂಜಸ ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಗುಂಡೂರಾವ್. ತಪ್ಪಾದ ಉತ್ತರ. ಜಿ ಪರಮೇಶ್ವರ್ ಸರಿಯಾದ ಉತ್ತರ. ಇನಿಷಿಯಲ್ಸನ್ನು ಬಿಡಬೇಡಿ, ಇನ್ಯಾರಾದರೂ ಆಗಿಬಿಡ್ತಾರೆ ಆಗ. ಸರಿ, ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಒಂದು. ಕಮಲಹಾಸನ್ ಸ್ಥಾಪಿಸಿದ ರಾಜಕೀಯ ಪಕ್ಷ ಯಾವುದು? ಮಕ್ಕಳ ನೀತಿ ಐಎಂ. ಅರ್ಧ ಉತ್ತರ. ಪ್ರಶ್ನೆ ತಂಡ ಬಿಗೆ. ನಿಮ್ಮ ಸಮಯ ಶುರು. ತಂಡ ಸಿ, ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ, ಮಕ್ಕಳ ನಿಧಿ ಮೈಯಂ. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಂಬರ್ ತ್ರೀ. ಸಿದ್ದರಾಮಯ್ಯನವರು ಈ ಸಲ MLA ಆಗಿ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದರು. ಬಾದಾಮಿಯಲ್ಲಿ ಅವರು ಗೆದ್ದರೂ ಸತತವಾಗಿ 5 ಬಾರಿ ಗೆದ್ದು ಬಂದ ತನ್ನ ಸ್ವಂತ ಕ್ಷೇತ್ರದಲ್ಲೇ ಸೋತರು. ಯಾವ ಕ್ಷೇತ್ರವದು? ನಿಮ್ಮ ಸಮಯ ಶುರುವಾಗಿದೆ. ಬೆಳಗಾವಿ. ತಪ್ಪಾದ ಉತ್ತರ. ಪ್ರಶ್ನೆ ತಂಡ ಸಿ ನಿಮಗೆ. ನಿಮ್ಮ ಸಮಯ ಶುರುವಾಗಿದೆ. ಬಾದಾಮಿ. ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಈಗ ಶುರು. ಚಾಮುಂಡೇಶ್ವರಿ. ಸರಿಯಾದ ಉತ್ತರ, ಚಾಮುಂಡೇಶ್ವರಿ. ತಂಡ ಎಗೆ 1 ಅಂಕ. ಇಲ್ಲಿಗೆ ರಾಜಕೀಯದ ಮೂರನೆಯ ಸುತ್ತಿನ ಪ್ರಶ್ನೆಗಳು ಮುಗಿದವು. ಮುಂದಿನ ಸುತ್ತು ನಾಲ್ಕನೆಯದ್ದು. ನಾಲ್ಕನೆಯ ಸುತ್ತು. ಭಾರತವು ಒಂದು ಅದ್ಭುತ ದೇಶ, ವಿವಿಧ ಸಂಸ್ಕೃತಿಗಳು ಮೇಳೈಸಿದ ಒಂದು ಅಪರೂಪದ ದೇಶ. ನಮ್ಮ ದೇಶದ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು, ಅದರ ಮೇಲೆ ಮುಂದಿನ ಸುತ್ತು. ಈ ಸುತ್ತು ನಾಲ್ಕನೆಯ ಸುತ್ತು. ನಾಲ್ಕನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ ನಿಮಗೆ. ನಿಮ್ಮ ಪ್ರಶ್ನೆಯ ಆಯ್ಕೆ ಯಾವುದು? ಕ್ವೆಶನ್ ತ್ರೀ. ಕ್ವೆಶನ್ ತ್ರೀ. ಕ್ವಿಟ್ ಇಂಡಿಯಾ ಚಳುವಳಿಯು ಯಾವ ರಾಜ್ಯದ ಯಾವ ನಗರದಿಂದ ಪ್ರಾರಂಭವಾಯಿತು? ನಿಮ್ಮ ಸಮಯ ಶುರು. ಗುಜರಾತ್. ತಪ್ಪಾದ ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಮಧ್ಯಪ್ರದೇಶ. ತಪ್ಪಾದ ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ದೆಲ್ಲಿ. ತಪ್ಪಾದ ಉತ್ತರ. ಅದು ಬಿಹಾರ್ ಮತ್ತು ಪಾಟ್ನಾ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶನ್ ನಂಬರ್ ಟೂ. ಕ್ವೆಶನ್ ನಂಬರ್ ಟೂ. ದಿಸ್ಪುರ್ ಯಾವ ರಾಜ್ಯದ ರಾಜಧಾನಿ? ನಿಮ್ಮ ಸಮಯ ಶುರುವಾಗಿದೆ. ಮಿಜೋರಾಂ. ತಪ್ಪಾದ ಉತ್ತರ. ತಂಡ ಸಿ. ನಾಗಾಲ್ಯಾಂಡ್. ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಅಸ್ಸಾಂ. ಸರಿಯಾದ ಉತ್ತರ, ಅಸ್ಸಾಂ. ತಂಡ ಎಗೆ 1 ಅಂಕ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ. ನಿಮ್ಮ ಪ್ರಶ್ನೆಯ ಆಯ್ಕೆ ಯಾವುದು? ಒಂದು. ಒಂದು. ಹೈದರಾಬಾದ್ನ ಜೊತೆ ಬೇರೆ ಯಾವ ಹೊಸ ನಗರವನ್ನು ಆಂಧ್ರಪ್ರದೇಶ
ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳಲಿದೆ. ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಅಮರಾವತಿ ಸರಿಯಾದ ಉತ್ತರ. ತಂಡ ಎ, ನಿಮಗೆ 2 ಅಂಕಗಳು. ನಿಮಗೆ ಗೊತ್ತಿರುವ ಪ್ರಕಾರ ಆಂಧ್ರಪ್ರದೇಶ 2 ರಾಜ್ಯಗಳಾಗಿ ವಿಭಾಗಗೊಂಡಿತು. ಒಂದು ತೆಲಂಗಾಣ ಹಾಗೂ ಇನ್ನೊಂದು ಆಂಧ್ರಪ್ರದೇಶ. ಈಗಾಗಲೇ ಹೈದರಾಬಾದನ್ನು ರಾಜಧಾನಿಯನ್ನು ಆಗಿಟ್ಟುಕೊಂಡು ಇಡೀ ರಾಜ್ಯವು ತನ್ನ ಸರಕಾರಿ ಕೆಲಸವನ್ನು ನಡೆಸುತ್ತಿತ್ತು. ತೆಲಂಗಾಣ ಹೊಸದ್ ಅಂದರೆ 29ನೇ ರಾಜ್ಯವಾಗಿ ವಿಭಾಗಿಸಿದ ನಂತರ ತೆಲಂಗಾಣಕ್ಕೆ ಒಂದು ರಾಜಧಾನಿ ಬೇಕಾಗಿತ್ತು. ಆದರೆ ಹೈದರಾಬಾದು ಈಗಾಗಲೇ ಆಂಧ್ರಪ್ರದೇಶನ ರಾಜಧಾನಿ ಆದ್ದರಿಂದ ಅವರು ಹೊಸ ಜಾಗವನ್ನು ಹುಡುಕಿ ಅಲ್ಲಿ ಅಮರಾವತಿಯನ್ನು ಹುಡುಕಿ ಅಲ್ಲಿ ಒಂದು ಸರ್ಕಾರದ ಎಲ್ಲ ಆಫೀಸಸ್ಗಳನ್ನು ಕಚೇರಿಗಳನ್ನು ಕಟ್ಟಿಸ್ತಾ ಇದ್ದಾರೆ. ಅದು ತಯಾರಾಗಲಿಕ್ಕೆ ಇನ್ನೂ ಬಹುಶಃ 6-7 ವರ್ಷಗಳು ಆಗಬಹುದು. ಆದ ಕಾರಣ ಒಂದೇ ರಾಜ್ಯವನ್ನು ಅಂದರೆ ಒಂದೇ ರಾಜಧಾನಿಯನ್ನು ಅವರಿಬ್ಬರೂ ಹಂಚಿಕೊಳ್ತಿದ್ದಾರೆ ಪ್ರಸ್ತುತಕ್ಕೆ. ನೆಕ್ಸ್ಟ್, ಅಮರಾವತಿಯನ್ನು ಆಂಧ್ರಪ್ರದೇಶ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳಲಿದೆ. ಸರಿಯಾದ ಉತ್ತರ. ತಂಡ ಎ, ಶುಭಾಶಯಗಳು. 4 ಸುತ್ತುಗಳ ಬಳಿಕ ನಮ್ಮ ತಂಡಗಳ ಅಂಕಗಳನ್ನು ನೋಡಿಕೊಳ್ಳೋಣ. ತಂಡ ಎ 4 ಅಂಕ, ತಂಡ ಬಿ 1 ಅಂಕ ಹಾಗೂ ತಂಡ ಸಿ 4 ಅಂಕ. ಮತ್ತೆ ಭೇಟಿಯಾಗೋಣ ಒಂದು ಪುಟ್ಟ ವಿರಾಮದ ನಂತರ. ಪುಟ್ಟ ವಿರಾಮದ ಬಳಿಕ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮುಂದಿನ ಸುತ್ತು 5ನೇ ಸುತ್ತು. ನಮಗೆಲ್ಲರಿಗೂ ಇಷ್ಟವಾದದ್ದು ಸಿನಿಮಾ ತಾನೇ? ನಿಮಗೂ ಇಷ್ಟ ತಾನೇ? ಎಲ್ಲರೂ ಸಿನಿಮಾ ನೋಡ್ತೀರಿ? ಸ್ಕ್ರೀನಲ್ಲಿ, ಬಿಗ್ ಸ್ಕ್ರೀನಲ್ಲಿ ನೋಡಲಿಲ್ಲ ಅಂದರೂ ಟಿ ವಿಯಲ್ಲಿ ನೋಡ್ತೀರಿ ತಾನೇ? ಹಾಗಾದರೆ ಸ್ವಲ್ಪವಾದರೂ ಜ್ಞಾನವಿರಬೇಕು ನಿಮಗೆ. ಸಿನಿಮಾದ ಬಗ್ಗೆ ಯಾರಿಗೆ ಖುಷಿ ಇಲ್ಲ ಹೇಳಿ? ಸ್ವಲ್ಪ ಆದರೂ ನಾಲೆಜ್ ಇಟ್ಕೊಳ್ತೀವಿ. ಆದ್ದರಿಂದ ಈ ಸುತ್ತಿಗೆ, ಸಿನಿಮಾ ಸುತ್ತಿಗೆ ಸಿದ್ಧರಾಗೋಣ. ಮೊದಲನೆಯ ಪ್ರಶ್ನೆ, ತಂಡ ಬಿ ನಿಮಗೆ, ನಿಮ್ಮ ಪ್ರಶ್ನೆಯ ಆಯ್ಕೆ ಯಾವುದು? ಕ್ವೆಶ್ಚನ್ ನಂಬರ್ 1. ಈ ವರ್ಷ, ಪ್ರಸ್ತುತ ವರ್ಷ ಸ್ವರ್ಣಕಮಲ ಪ್ರಶಸ್ತಿ ಗೆದ್ದ ವಿಲೇಜ್ ರಾಕ್ ಸ್ಟಾರ್ಸ್ ಸಿನಿಮಾ ಯಾವ ಭಾಷೆಯದ್ದು? ನಿಮ್ಮ ಸಮಯ ಶುರುವಾಗಿದೆ. ತಪ್ಪಾದ ಉತ್ತರ. ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ತೆಲುಗು. ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಈಗ ಶುರು. ಬೆಂಗಾಲಿ. ತಪ್ಪಾದ ಉತ್ತರ. ಸರಿಯಾದ ಉತ್ತರ, ಅಸ್ಸಾಮಿ. ತಂಡ ಸಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಈ ವರ್ಷದ ಶ್ರೇಷ್ಠ ಚಿತ್ರಕ್ಕಾಗಿರುವ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಂತಹ ಕನ್ನಡ ಚಿತ್ರ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಪಾಸ್. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಪಾಸ್. 1 ಮೊಟ್ಟೆಯ ಕಥೆ. ಮುಂದಿನ ಪ್ರಶ್ನೆ, ಎ ತಂಡಕ್ಕೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. 2. ಈ ವರ್ಷದ ಕರ್ನಾಟಕ ಸರಕಾರದ ಶ್ರೇಷ್ಠ ನಟಿ ರಾಜ್ಯ ಪ್ರಶಸ್ತಿ ಘೋಷಿಸಲ್ಪಟ್ಟ ನಟಿ ಯಾರು? ಆಕ್ಟ್ರೆಸ್. ನಿಮ್ಮ ಸಮಯ ಶುರುವಾಗಿದೆ. ಉಮಾಶ್ರೀ.
ತಪ್ಪಾದ ಉತ್ತರ ತಂಡ ಬಿ ರಶ್ಮಿಕಾ ಮದ್ದನ. ತಪ್ಪಾದ ಉತ್ತರ ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ ಶ್ರುತಿ ಹರಿಹರನ. ತಪ್ಪಾದ ಉತ್ತರ ಸರಿಯಾದ ಉತ್ತರ ತಾರಾ ಹೆಬ್ಬೆಟ್ ರಾಮಕ ಸಿನಿಮಾಕ್ಕಾಗಿ. ಸಿನಿಮಾದ ಬಗ್ಗೆ ಬಹಳ ಕಡಿಮೆ ನಾಲೆಜ್ ಇದೆ ನಿಮಗೆ, ಸ್ವಲ್ಪ ನಾಲೆಜ್ ಬೆಳೆಸಿಕೊಳ್ಳಿ. ಎಲ್ಲ ಫೀಲ್ಡಲ್ಲಿ ಇಲ್ಲದಿದ್ದರೂ ಅಟ್ಲೀಸ್ಟ್ ಪ್ರಶಸ್ತಿ ಪಡೆದಂಥ ಚಿತ್ರಗಳ ಬಗ್ಗೆ ಆದರೂ ಒಂದು ಗ್ಲಾನ್ಸ್ ಇರಲಿ ನಿಮಗೆ. ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಅಲ್ಲಿ ಸಿಗುವುದಷ್ಟೇ. ಫಿಲ್ಮ್ ಫೇರ್ ಮೋಸ್ಟ್ ಪಾಪ್ಯುಲರ್ ಪ್ರಶಸ್ತಿಗಳು, ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಸರಿ, ಎಸ್. ಮುಂದಿನ ಸುತ್ತು, ಆರನೆಯ ಸುತ್ತು, ವ್ಯಕ್ತಿ ಶಕ್ತಿ. ನಮ್ಮೆಲ್ಲರ ಜೀವನದಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಸಮಾಜದಲ್ಲಿ ಪ್ರಭಾವ ಬೀರುವ ಹಲವಾರು ವ್ಯಕ್ತಿಗಳಿದ್ದಾರೆ. ಒಂದಲ್ಲ ಒಂದು ಕಾರಣಕ್ಕೆ ಅವರು ಸುದ್ದಿಯಲ್ಲಿರ್ತಾರೆ. ಅವರೊಬ್ಬ ವ್ಯಕ್ತಿಯೂ ಹೌದು, ಒಂದು ಶಕ್ತಿಯೂ ಹೌದು. ಅಂತಹ ವ್ಯಕ್ತಿಗಳನ್ನು ಗುರುತಿಸಲಿಕ್ಕೆ ಈ ಸುತ್ತಿದೆ, ವ್ಯಕ್ತಿ ಶಕ್ತಿ. ನಮ್ಮಲ್ಲಿ ಅಂತಹ ವ್ಯಕ್ತಿಗಳನ್ನು ನೀವೆಷ್ಟು ಗುರುತಿಸಿದ್ದೀರಿ ಅನ್ನೋದನ್ನು ನೋಡಬೇಕಾಗಿದೆ. ಈ ಸುತ್ತಿನ ಮೊದಲನೆಯ ಪ್ರಶ್ನೆಯನ್ನು ಕೇಳಲಿಕ್ಕೆ ತಂಡ ಸಿಗೆ ಅವಕಾಶವಿದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಎರಡು. ಐದು ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕಾರ್ಯಾಚರಿಸಿದ ಎಂ ಕರುಣಾನಿಧಿಯವರು ಕಲೈನಾರ್ ಎಂಬ ವಿಶೇಷಣದಿಂದಲೇ ಪ್ರಸಿದ್ಧರು. ಕಲೈನಾರ್ ಪದದ ಅರ್ಥವೇನು? ಕಲೆ. ಕಲೆ. ಅಸಮಂಜಸ ಉತ್ತರ. ತಂಡ ಹೇಗೆ ಸಮಯ ಶುರುವಾಗಿದೆ ಈಗ ನಿಮ್ದು. ಅರ್ಧಂಬರ್ಧ ಉತ್ತರ. ತಂಡ ಬಿಗೆ ನಿಮ್ಮ ಸಮಯ ಶುರುವಾಗಿದೆ. ಎಕ್ಸ್ಪೀರಿಯನ್ಸ್ಡ್. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಕಲಾವಿದ ಅಥವಾ ಆರ್ಟಿಸ್ಟ್, ಕಲೈನಾರ್ ಅಂದ್ರೆ. ಮುಂದಿನ ಪ್ರಶ್ನೆ ತಂಡ ಎಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಒಂದು. ಸಚಿನ್ ತೆಂಡೂಲ್ಕರ್ರವರ ಮಧ್ಯದ ಹೆಸರು ಅಥವಾ ಮಿಡಲ್ ನೇಮ್ ಏನು? ರಮೇಶ್. ಸರಿಯಾದ ಉತ್ತರ ತಂಡ ಎಗೆ ಪೂರ್ಣಾಂಕ ಮೂರು. ಮುಂದಿನ ಪ್ರಶ್ನೆ ತಂಡ ಬಿಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶನ್ ನಂಬರ್ ಫೋರ್. ಕ್ವೆಶನ್ ನಂಬರ್ ಫೋರ್. ತಾಯಿ ಹಾಗೂ ಪತ್ನಿಯ ಮೂಲಕ ದಿವಂಗತ ಜ್ಯೋತಿ ಪ್ರಕಾಶ್ ನಿರಾಲ ಅವರಿಗೆ ರಾಷ್ಟ್ರಪತಿಯವರು ಇದೇ ಜನವರಿಯ ಗಣರಾಜ್ಯೋತ್ಸವದಂದು ಮರಣೋತ್ತರವಾಗಿ ಪ್ರದಾನ ಮಾಡಿದ ಪ್ರಶಸ್ತಿ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ಭಾರತರತ್ನ. ತಪ್ಪಾದ ಉತ್ತರ. ತಂಡ ಸಿ ನಿಮ್ಮ ಸಮಯ ಈಗ ಶುರುವಾಗಿದೆ. ಅಶೋಕ ಚಕ್ರ. ಸರಿಯಾದ ಉತ್ತರ ಸಿ ತಂಡಕ್ಕೆ ಎರಡು ಅಂಕಗಳು. ವ್ಯಕ್ತಿ ಶಕ್ತಿ ಈ ಸುತ್ತು ಇಲ್ಲಿಗೆ ಮುಗಿಯಿತು. ಈಗಾಗಲೇ ಆರು ಸುತ್ತುಗಳನ್ನು ನಾವು ಮುಗಿಸಿದ್ದೇವೆ. ಅಂಕಗಳನ್ನು ಒಮ್ಮೆ ನೋಡೋಣ ಅಲ್ಲ. ತಂಡ ಎ ಏಳು ಅಂಕಗಳು, ತಂಡ ಬಿ ಒಂದು ಅಂಕ, ತಂಡ ಸಿ ಆರು ಅಂಕಗಳು. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಸುತ್ತಮುತ್ತ ನಡೆಯುವ ವಿದ್ಯಮಾನಗಳು ಅವು ಯಾವಾಗಲೂ ನಮ್ಮ ಅರಿವಿನಲ್ಲಿರಬೇಕು. ಎಲ್ಲಿ ಏನು ನಡೀತಾ ಇದೆ, ಪ್ರಚಲಿತವಾಗಿ ಏನು ನಡೀತಾ ಇದೆ, ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ, ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ, ವಿದೇಶದಲ್ಲಿ ಏನು ನಡೀತಾ ಇರಬಹುದು, ಇದರೆಲ್ಲರ ಒಂದು ನಾಲೆಜ್ ಅಥವಾ ಒಂದು ಜ್ಞಾನವನ್ನು ನಾವು ಇಟ್ಕೊಳ್ಬೇಕು. ಎಲ್ಲವನ್ನಲ್ಲದಿದ್ದರೂ ಸಹ ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್ ಅಂತ ಏನು ಹೇಳ್ತಾ ಇದ್ದೀವಿ ನಾವು, ಅದರ ಬಗ್ಗೆ ನಾವೊಂದು ಕಣ್ಣಿಟ್ಟಿರಬೇಕು. ಆಗ ಮಾತ್ರ ನಾವೊಂದು ಪರಿಪೂರ್ಣತ ಜ್ಞಾನವನ್ನು ಸಂಪಾದಿಸಲು ಸಾಧ್ಯ. ಸೊ ನಮ್ಮ ಏಳನೆಯ ಸುತ್ತು ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಇದೆ. ನೀವು ಎಷ್ಟೊಂದು ಅಪ್ಡೇಟ್ ಆಗಿದ್ದೀರಿ ಅನ್ನೋದನ್ನು ಈಗ ನಾವು ಹುಡುಕಬೇಕಾಗಿದೆ.
ಸೊ ಸಿದ್ಧರಾಗಿರಿ. ಏಳನೆಯ ಸುತ್ತಿಗೆ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು. ಏಳನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಎ ನಿಮಗೆ, ನಿಮ್ಮ ಪ್ರಶ್ನೆಯ ಆಯ್ಕೆ ಯಾವುದು? ಕ್ವೆಶ್ಚನ್ ಫೋರ್. ಮಹಾರಾಷ್ಟ್ರದಲ್ಲಿ ಉಗಮವಾದ ಪಕ್ಷ ಶಿವಸೇನಾ, ಬಹಳ ಬಲಿಷ್ಠವಾದ ಪಕ್ಷ. ಅದರ ಪ್ರಸ್ತುತ ಚೇರ್ಪರ್ಸನ್ ಅಥವಾ ಪಕ್ಷಾಧ್ಯಕ್ಷ ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಯಾರಿಗೂ ಗೊತ್ತಿಲ್ಲ. ಸರಿಯಾದ ಉತ್ತರ ಉದ್ಧವ್ ಠಾಕ್ರೆ. ಮುಂದಿನ ಪ್ರಶ್ನೆ, ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶನ್ ನಂಬರ್ ತ್ರೀ. ಕೇರಳದಲ್ಲಿ ಪ್ರಸ್ತುತ ಅಲ್ಲೋಲ ಕಲ್ಲೋಲವೆಬ್ಬಿಸುತ್ತಿರುವ ಕ್ರೈಸ್ತ ಸನ್ಯಾಸಿನಿಯ ಮೇಲಿನ ದೌರ್ಜನ್ಯದ ಪ್ರಮುಖ ಆರೋಪಿ ಬಿಷಪ್ ಫ್ರಾಂಕೋ ಮುಳಕ್ಕಲ್ ಯಾವ ಧರ್ಮ ಪ್ರಾಂತ್ಯದ ಬಿಷಪ್? ನಿಮ್ಮ ಸಮಯ ಶುರುವಾಗಿದೆ. ಧರ್ಮ ಪ್ರಾಂತ್ಯ ಇಸ್ ಅ ಪ್ಲೇಸ್. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ತಿರುವನಂತಪುರಂ. ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಸರಿಯಾದ ಉತ್ತರ ಜಲಂಧರ್. ಮುಂದಿನ ಪ್ರಶ್ನೆ, ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಟೂ. ನಂಬರ್ ಟೂ. ಇದೇ ಫೆಬ್ರವರಿ 24, 24th February 2018, ಆ ದಿನಾಂಕದಂದು ನಮ್ಮನ್ನಗಲಿದ ಭಾರತದ ಖ್ಯಾತ ಸಿನಿಮಾ ಕಲಾವಿದರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ವಿಶಾಲ್. ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಶ್ರೀದೇವಿ. ಸರಿಯಾದ ಉತ್ತರ. ತಂಡ ಎ, ನಿಮಗೆ 2 ಅಂಕಗಳು. ಈ ಪ್ರಪಂಚದಲ್ಲಿ ಬಹಳಷ್ಟು ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ, ಅದರಲ್ಲಿ ನಮ್ಮ ದೇಶವೂ ಒಂದು. ದೇಶ ವಿದೇಶದ ಪ್ರಮುಖ ವ್ಯಕ್ತಿಗಳನ್ನು ನಾವು ಎಷ್ಟು ಗುರುತಿಸ್ತೇವೆ, ನಮಗೆ ಎಷ್ಟು ಜನರನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವುದನ್ನು ನಾವೀಗ ನೋಡಬೇಕಾಗಿದೆ. ನಮ್ಮ ದೈನಂದಿನ ನ್ಯೂಸ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಎಷ್ಟು ಪ್ರಸಿದ್ಧ, ಎಷ್ಟು ಕುಪ್ರಸಿದ್ಧ ಅಂತ. ಹಾಗೆ ಕೆಲವು ವ್ಯಕ್ತಿಗಳ ಚಿತ್ರಗಳನ್ನು ನಿಮಗೆ ನಾವು ತೆರೆಯ ಮೇಲೆ ತೋರಿಸ್ತೀವಿ, ಅದನ್ನು ನೋಡಿಕೊಂಡು ಆ ವ್ಯಕ್ತಿಯನ್ನು ನೀವು ಗುರುತಿಸಬೇಕು. ನಿಮಗೆ ಕೊಟ್ಟಂಥ ಸಮಯ ನಿಮ್ಗೆ ಗೊತ್ತು, ಆದ್ದರಿಂದ ಏನು ಅವಸರ ಪಡುವ ಅಗತ್ಯ ಇಲ್ಲ. ನಿಧಾನವಾಗಿ ಆಲೋಚಿಸಿ ನೋಡಿ, ನೋಡಿದ ತಕ್ಷಣ ನಿಮಗೆ ಗೊತ್ತಾದರೆ ಹೇಳಬೇಡಿ, ಯಾಕಂದರೆ ನಾನು ನಿಮ್ಮ ಸಮಯ ಈಗ ಶುರುವಾಗಿದೆ ಅಂತ ಹೇಳಿದ ಮೇಲೇ ನೀವು ಆನ್ಸರ್ ಹೇಳಬೇಕು. ಪ್ರಸಿದ್ಧ ವ್ಯಕ್ತಿಗಳು, ಅವು ಪ್ರಸಿದ್ಧ ಯಾವುದೇ ರೀತಿಯಲ್ಲಿ ಇದ್ದಿರಬಹುದು, ಅಥವಾ ಕುಪ್ರಸಿದ್ಧರು, ಪ್ರಮುಖ ಕೈದಿಗಳಾಗಲಿ ಇನ್ಯಾವರೇ ಆಗಲಿ, ಅವರ ಚಿತ್ರಗಳನ್ನು ನಾವು ನಿಮಗೆ ತೋರಿಸ್ತೇವೆ. ಅದನ್ನು ನೋಡಿದ ಮೇಲೆ ಗುರುತಿಸಬೇಕು ನೀವು. ಅದು 8th ಸುತ್ತು. ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. ಈ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿಗೆ ಹೋಗುತ್ತೆ. ತಂಡ ಬಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶನ್ ನಂಬರ್ 4. ಕ್ವೆಶನ್ ನಂಬರ್ 4. ಸ್ಕ್ರೀನ್ ನೋಡಿ, ತೆರೆಯ ಮೇಲೆ ಯಾವ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ ಗುರುತಿಸಬೇಕು. ನಿಮ್ಮ ಸಮಯ ಶುರುವಾಗಿದೆ, ನೋಟ್ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ.
ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ನಿರ್ಮಲಾ ಸೀತಾರಾಮನ್. ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಅವರು ಪ್ರಸಿದ್ಧ ಕಾದಂಬರಿಕಾರ್ತಿ, ಕಥೆಗಾರ್ತಿ, ವೈದೇಹಿ. ಅವರು ನಮ್ಮ ಊರಿನವರು, ಅಂದರೆ ಇದೇ ಪ್ರಾಂತ್ಯದವರು. ಗುಲಾಬಿ ಟಾಕೀಸ್ ಸಿನಿಮಾ ಕೇಳಿರಬೇಕು, ಈಗ ಬಂದಿರೋದು ಅಮ್ಮಚ್ಚಿ ಎಂಬ ನೆನಪು, ಆ ಸಿನಿಮಾ. ಅದಕ್ಕೆಲ್ಲ ಮೂಲ ಕಥೆಗಾರ್ತಿ ಇವರೇ, ಬಹಳ ಪ್ರಸಿದ್ಧರು ವೈದೇಹಿ. ಅವರನ್ನು ನೀವು ಗುರುತು ಹಿಡಲಿಕ್ಕಾಗಲಿಲ್ಲ, ಬೇಜಾರಿನ ಸಂಗತಿ. ನೋಡೋಣ, ತಂಡ ಸಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒನ್, ಸ್ಕ್ರೀನ್ ನೋಡಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಗೌರಿ ಲಂಕೇಶ್. ಸರಿಯಾದ ಉತ್ತರ, ಗೌರಿ ಲಂಕೇಶ್, ಖ್ಯಾತ ಪತ್ರಕರ್ತೆ. ಕಳೆದ ವರ್ಷನೇ ಕೊಲೆಗೀಡಲ್ಪಟ್ಟಿದ್ದರು. ಹಾಗೆ ತಂಡ ಸಿ, ನಿಮಗೆ ಪೂರ್ಣ 3 ಅಂಕಗಳು. ತಂಡ ಎ, ನಿಮ್ಮ ಆಯ್ಕೆಯ ಪ್ರಶ್ನೆ. 3. ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಗಣೇಶ್. ತಪ್ಪಾದ ಉತ್ತರ. ಸರಿಯಾದ ಉತ್ತರ, ರಾಜ್ ಬಿ ಶೆಟ್ಟಿ. ಒಂದು ಮೊಟ್ಟೆಯ ಕಥೆ ಹಾಗೂ ಅಮ್ಮಚ್ಚಿ ಎಂಬ ನೆನಪು ಸಿನಿಮಾದ ಹೀರೋ ಅವರು. ಸಾಧಾರಣ ಯಶಸ್ಸು ಪಡೆದಿದ್ದರೆ ನಾವು ಅವರ ಫೋಟೋ ಇಲ್ಲಿ ಹಾಕುವಂಥ ಅಗತ್ಯ ಬೀಳ್ತಿರಲಿಲ್ಲ. ಅವರೊಂದು ವಿಶಿಷ್ಟ ಸಿನಿಮಾ ಮಾಡಿದರು, ಒಂದು ಮೊಟ್ಟೆಯ ಕಥೆ ಅಂತ, ಬಾಲ್ಡ್ ಹೆಡ್ನವರಿಗೋಸ್ಕರ. ಅದು ಅದ್ಭುತವಾದ ಯಶಸ್ಸನ್ನು ಸಂಪಾದಿಸಿತ್ತು, ಆದ ಕಾರಣ ಅವರ ಫೋಟೋ ಅಲ್ಲಿದೆ. ಇಲ್ಲಿಗೆ 8ನೆಯ ಸುತ್ತು ಮುಗಿಯಿತು. ಇಂದಿನ ಈ ಸಂಚಿಕೆಯಲ್ಲಿ ಭಾಗವಹಿಸಿದ 3 ತಂಡಗಳಲ್ಲಿ ಗರಿಷ್ಠ ಅಂಕ ಪಡೆದ 2 ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಿವೆ. ಅವು ಯಾವ ತಂಡಗಳು ಎನ್ನುವುದನ್ನು ಹೇಳುವುದರ ಮೊದಲು ನೀವು ಪಡೆದುಕೊಂಡ ಅಂಕಗಳನ್ನು ಒಮ್ಮೆ ನೋಡಿಕೊಳ್ಳೋಣ. ತಂಡ ಎ 9 ಅಂಕಗಳು, ತಂಡ ಬಿ 1 ಅಂಕ, ತಂಡ ಸಿ 9 ಅಂಕಗಳು. ಅಂದರೆ ತಂಡ ಎ ಹಾಗೂ ತಂಡ ಸಿ ಸಮಾನ ಅಂಕಗಳನ್ನು ಪಡೆದು ಮುಂದಿನ ಸುತ್ತಿಗೆ ನೀವು ಆಯ್ಕೆಯಾಗಿದ್ದೀರಿ. ತಂಡ ಬಿ ಇಂದು ನಮಗೆ ವಿದಾಯ ಕೋರ್ತಾ ಇದೆ. ತಂಡ ಬಿ, ನಿಮಗೆ ಶುಭವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸುತ್ತಿಗೆ ಬರುವಾಗ ತಂಡ ಎ ಹಾಗೂ ತಂಡ ಸಿ ಇನ್ನಷ್ಟು ಜ್ಞಾನವನ್ನು ಸಂಪಾದಿಸಿಕೊಂಡು ಬನ್ನಿ. ನಿಮಗೆಲ್ಲರಿಗೂ, 3 ತಂಡದವರಿಗೂ ಧನ್ಯವಾದಗಳು. ಶಿಸ್ತುಭರಿತವಾದ ಜೀವನ ನಮ್ಮನ್ನು ಚಟುವಟಿಕೆಯಿಂದ ಇರಿಸುತ್ತದೆ. ಬರಿಯ ಓದು ಬರಹಗಳು ಮಾತ್ರವಲ್ಲದೆ ಇತರ ಹಲವಾರು ಸಂಗತಿಗಳು ನಮಗೆ ಅಗತ್ಯ ಎನ್ನುವುದನ್ನು ನಾವು ಅರಿತುಕೊಳ್ಳಬೇಕು. ಬೆಳಿಗ್ಗೆ ಬೇಗನೆ ಎದ್ದು ಲಘುವಾದ ವ್ಯಾಯಾಮಗಳನ್ನು ಮಾಡುವುದರಿಂದ ದೇಹಕ್ಕೂ ಮನಸ್ಸಿಗೂ ಉಲ್ಲಾಸ ಸಿಗುತ್ತದೆ. ಬಿರುಸಿನ ನಡುಗೆ, ಬೆನ್ನುಮೂಳೆಗೆ ಶಕ್ತಿ ತುಂಬುವಂಥ ವ್ಯಾಯಾಮಗಳನ್ನು ಮಾಡುವುದರಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ವ್ಯಾಯಾಮವನ್ನು ನಿಮ್ಮ ಜೀವನದ ಒಂದು ನಿಯಮಿತ ಅಥವಾ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕೆಂದು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇವೆ. ಮುಂದಿನ ವಾರ ಇದೇ ಸಮಯ ಮತ್ತಷ್ಟು ರೋಚಕ ಸುತ್ತುಗಳೊಂದಿಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ದಾಯಿಜಿ ವರ್ಲ್ಡ್ 247.